ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಡೇ ಬ್ಲಾಗ್ ಇವತ್ತು ಬೆಳಗಿನ ತಿಂಡಿಗೆ ವೆಜ್ ಮೈಕ್ರೋನಿ ಪಾಸ್ತಾ ಮಾಡ್ತಿದ್ದೀನಿ ಇದಂತೂ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಆಲ್ಮೋಸ್ಟ್ ಈಗ ಪಾಸ್ತಾ ಎಲ್ಲರೂ ತಿಂತಾರೆ ಯಾರು ಇಷ್ಟಪಡ್ತೇರೋರೇ ಇರೋಲ್ಲ ಈಗ ಅದಕ್ಕೆ ಇವತ್ತು ಸಂಡೇ ಆಗಿರೋದೇ ನಾನ್ ವೆಜ್ ಏನೂ ಮಾಡ್ತಿಲ್ಲ ಅದಕ್ಕೆ ವೆಜ್ ಆದರೂ ಮಾಡೋಣ ಮಗುನೂ ಸಹ ಇಷ್ಟಪಟ್ಟು ತಿನ್ನತ್ತೆ ಅಂದ್ಬಿಟ್ಟು ಇವತ್ತು ನಾನು ಎಲ್ಬೋ ಪಾಸಾ ತೊಗೊಂಡಿದ್ದೀನಿ ಇದೊಂದು ಹನ್ನೆರಡು ಅಷ್ಟು ಇರುತ್ತೆ ಇದು ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕ್ಯಾಪ್ಸಿಕಮ್ಮು ಒಂದು ಚಿಕ್ಕ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಚಿಲ್ಲಿ ಪೌಡರ್ ಬೇಕು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಕು ಹಾಗೆ ಪಾಸ್ತಾ ನಾವು ಮೊದಲೇ ಬೇಯಿಸ್ಕೋಬೇಕು ಬೇಯಿಸೋಕೆ ಒಂದು ಪಾತ್ರೆಗೆ ನೀರನ್ನ ಇಕ್ಬಿಟ್ಟು ನೀರು ಸ್ವಲ್ಪ ಬಿಸಿ ಆದಮೇಲೆ ಆಮೇಲೆ ಪಾಸ್ತಾ ಹಾಕಬೇಕು ನಾವು ಡೈರೆಕ್ಟಾಗಿ ಒಂದೇ ಸಲ ತಣ್ಣೀರಿಗೆ ಹಾಕರೆ ಎಲ್ಲ ಸ್ವಲ್ಪ ಅಂಟಂಟು ಆಗಿಬಿಡುತ್ತೆ ಮೊದಲಿಗೆ ಬಿಸಿನೀರು ಕಾಯಿಸ್ಕೊಂಡು ಆಮೇಲೆ ಪಾಸ್ತಾ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ನಾವು ಜಸ್ಟ್ ಈ ಥರ ಕೈಯಲ್ಲಿ ಮುಟ್ಟಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಸಾಫ್ಟ್ ಆಗಿದೆ ಅಂತ ಬೇಯಿಸ್ಕೊಂಡು ಆ ನೀರೆಲ್ಲ ತೆಗೆದುಬಿಡಬೇಕು ಒಂದು ಸ್ಟ್ರೈನರ್ ಸಹಾಯದ ನೀರೆಲ್ಲ ತೆಗೆದುಬಿಟ್ಟು ಸರಿ ಇಟ್ಕೊಂಡಿರಬೇಕು ಈಗ ಪಾಸ್ತಾ ಮಾಡ್ಕೊಂಡು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾಲ್ಕರಿಂದ ಐದು ಅಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ ನೀವು ಬೇಕಿದ್ರೆ ಆಯಿಲ್ ಬದಲು ಬಟರ್ ಹಾಕೋಬೋದು ಬಟರ್ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಆಪ್ಷನ್ ಅಷ್ಟೇ ಬಟರು ಯಾವ್ದು ಬೇಕಿದ್ರು ಅದನ್ನು ಹಾಕ್ಕೊಬೋದು ಈಗ ಸಣ್ಣಕ್ಕೆ ಕಟ್ ಮಾಡೋಂಥ ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗೋರ್ಗೂ ಫ್ರೈ ಮಾಡಿಕೊಂಡು ಒಂದು ಅರ್ಧ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಜಸ್ಟ್ ಒಂದು ಸಲ ಹಾಗೆ ಕಳಿಸಿಬಿಟ್ಟು ಈಗ ಅದಕ್ಕೆ ಕ್ಯಾಪ್ಸಿಕಮನ್ನ ಸೇರಿಸ್ಕೊಳ್ಳೋಣ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಟೊಮೊಟೊ ಎಲ್ಲಾನು ಒಂದೇ ಸೈಜಲ್ಲೇ ಕಟ್ ಮಾಡ್ಕೋಬೇಕು ನಾವು ದೊಡ್ಡ ಸೈಜಲ್ಲಿ ದೊಡ್ಡ ಕಟ್ ಮಾಡೋದು ದೊಡ್ಡ ಸೈಜಲ್ಲೇ ಇರಬೇಕು ಎಲ್ಲನೂ ಒಂದೇ ಸೈಜಲ್ಲೇ ಕಟ್ ಮಾಡಿ ಇಟ್ಕೊಳ್ಳೋಣ ಹಾಗೆ ಕ್ಯಾಪ್ಸಿಕಮ್ ಹಾಕಿದ ಮೇಲೆ ಟಮೊಟೋನು ಹಾಕ್ಕೊಂಡು ಟೊಮೊಟೊ ಜಸ್ಟ್ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗೆ ಕ್ಯಾಪ್ಸಿಕಮ್ ಏನೂ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ಇದಕ್ಕೆ ಖಾರಕ್ಕೆ ತಕ್ಕಂತೆ ಚಿಲ್ಲಿ ಪೌಡರ್ ಹಾಗೆ ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಟೊಮೊಟೊ ಸಾಸ್ ಹಾಕಬೇಕು ಇಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಟೊಮೊಟೊ ಸಾಸ್ ಇದೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರ ಅಂತ ನೋಡಿಕೊಂಡು ನೀವೇನೋ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋಂಗಿದ್ರೆ ಸ್ವಲ್ಪ ಜಾಸ್ತಿ ಟೊಮೊಟೊ ಸಾಸ್ ಹಾಕಿ ನಾನು ಮಾಡ್ತಿರೋದು ಜಸ್ಟ್ ಒಂದು ಕಪ್ಪಷ್ಟು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಈಗ ಟೊಮೊಟೊ ಸಾಸ್ ಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾವು ಬೇಯಿಸಿಟ್ಟಂಥ ಪಾಸ್ತಾ ಇತ್ತಲ್ಲ ಈ ಪಾಸ್ತಾ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಮನೆಗೆ ಸ್ಪ್ರಿಂಗ್ ಆನಿಯನ್ಸ್ ಇತ್ತು ಅಂದರೆ ಅದನ್ನು ಸೇರಿಸ್ಕೊಳ್ಳಿ ಅದು ಆಪ್ಷನ್ ಅಷ್ಟೇ ಸ್ಪ್ರಿಂಗ್ ಆನಿಯನ್ಸು ಇಲ್ಲ ಅಂತಂದರೆ ಕೊತ್ಮಿರಿ ಹಾಕೋಬೋದು ಈಗೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಚಿಲ್ಲಿ ಪೌಡರ್ ಹಾಕೋದ್ರಿಂದ ನಾವು ಪೆಪ್ಪರ್ ಪೌಡರು ಹಾಕ್ತೀವಲ್ಲ ಚಿಲ್ಲಿ ಪೌಡರ್ ನೋಡಿಕೊಂಡು ಹಾಕೋಬೇಕು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಳಿಸ್ಕೊಂಡ್ರೆ ಪಾಸ್ತಾನು ರೆಡಿಯಾಗುತ್ತೆ ಪಾಸ್ತಾ ಸ್ವಲ್ಪ ಸ್ಪೈಸಿ ಸ್ಪೈಸಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಅವರು ಸಹ ತಿಂತಾರೆ ಇದರ ಜೊತೆಗೆ ನಾನು ಟೊಮೊಟೊ ಕೆಚಪ್ಪಿಂದ ತಿಂತೀನಿ ಸೂಪರಾಗಿತ್ತು ಟೇಸ್ಟ್ ಅಂತೂ ತುಂಬ ಆಗಿತ್ತು ಜಾಸ್ತಿ ಸ್ಪೈಸಿನೂ ಇಕ್ಕಿರಲಿಲ್ಲ ಹಾಗೆ ಒಂದು ಮ್ಯಾಂಗೋ ಫ್ರೂಟ್ ಸಹ ಇಟ್ಕೊಂಡಿದ್ದೆ ಇದು ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ಮಧ್ಯಾಹ್ನಕ್ಕೂ ಸಹ ನಾನು ಬೆಳಿಗ್ಗೆಯೇ ಮಾಡೋಕ್ಕಿದ್ದೀನಿ ಇದೇನು ಮಾಡ್ಕೊಳ್ಳಿಕ್ಕೆ ಇವತ್ತು ಹೆಸರು ಬೇಳೆ ಸಾರು ಮಾಡ್ತಿದ್ದೆ ಬೇಳೆ ಸಾರ್ದು ಬೇಗನೆ ಆಗಿಬಿಡುತ್ತೆ ನಿಜ ಬಿಸಿ ಬಿಸಿ ರೈಸ್ ಜೊತೆಗೆ ಸೂಪರಾಗಿರುತ್ತೆ ನೀವು ಒಂದು ಸಲ ಹೆಸರುಬೇಳೆ ಸಾರು ಟ್ರೈ ಮಾಡಿಲ್ಲ ಅಂತಂದರೆ ಇವತ್ತು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೇಳೆನ ಒಂದು ಅಷ್ಟು ಹಾಕಿಸಿಕೊಂಡು ಕುಕ್ಕರ್ಗೆ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಬಿಸಿಲು ಹಾಕಿಸ್ಕೊಂಡಿರಬೇಕು ಹೆಸರುಬೇಳೆ ಮೊದಲೇ ಬೇಯಿಸ್ಕೊಂಡು ಇಟ್ಕೊಂಡಿರಬೇಕು ಹಾಗೆ ಒಂದು ಈರುಳ್ಳಿ ಎರಡು ಟೊಮೊಟೊನ ಕಟ್ ಮಾಡಿ ಇಕ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಸಹ ಇದುಕೊಂಡಿದ್ದೀನಿ ಈಗ ಒಂದು ಕಡಾಯಿಗೆ ಆಯಿಲ್ನ ಹಾಕ್ಕೊಳ್ಳೋಣ ಆಯಿಲ್ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು ಇದರ ಜೊತೆಗೇನೆ ಕರಿಬೇವು ಹಾಗೆ ಕನ್ ಸಣ್ಣಕ್ಕೆ ಕಟ್ ಮಾಡಿದಂಥ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರ ಅಂತ ನೋಡಿಕೊಂಡು ಅಷ್ಟು ಕ್ವಾಂಟಿಟಿ ಮೇಲೆ ಈರುಳ್ಳಿ ತಗೊಳ್ಳಿ ನಾನು ಇವತ್ತು ಅರ್ಧ ಈರುಳ್ಳಿ ಅಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದೆ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಜಜಿ ಬಿಟ್ಟು ಹಾಕಬೇಕು ಈ ಥರ ಕೆಲವೊಂದು ರೆಸಿಪಿ ಸಾಂಬಾರ್ ರೆಸಿಪೀಸ್ಗೆ ಬೆಳ್ಳುಳ್ಳಿ ಹಾಕಿ ಆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ನನಗೂ ಈ ಥರ ಸಾಂಬಾರಲ್ಲಿ ಬೆಳ್ಳುಳ್ಳಿ ಫ್ಲೇವರ್ ತುಂಬಾ ಇಷ್ಟ ಈಗ ಬೆಳ್ಳುಳ್ಳಿ ಹಾಕಿದ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಫ್ರೈ ಆಗ್ತಿದ್ರೆ ಆರೋಮ ಅಂತೂ ಸೂಪರಾಗಿ ಬರ್ತಿರತ್ತೆ ಆ ಸ್ಮೆಲ್ಲಿಗೆ ಹೊಟ್ಟೆ ತುಂಬೋ ಥರ ಅನ್ನಿಸ್ತಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಹಾಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಕಟ್ ಮಾಡಂಥ ಟಮೊಟೋನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ಟೊಮೊಟೊ ಸ್ವಲ್ಪ ಜಾಸ್ತಿಯೇ ಹಾಕ್ಕೋಬೇಕು ಇವತ್ತು ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಣಾಗಿರುವಂಥ ಟೊಮೊಟೊನ ಬಳಸಿ ಟೊಮೊಟೊ ಹಾಕೊಂಡ ಮೇಲೆ ಎಲ್ಲ ಸಾಫ್ಟ್ ಆಗೋರ್ಗು ಬ್ರೇ ಫ್ರೈ ಮಾಡಿಕೊಂಡು ಈಗ ನಾವು ಮೊದಲೇ ಬೇಯಿಸಿಟ್ಟಂಥ ಬೇಳೆ ಐತಲ್ಲ ಬೇಳೆನೂ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳೋಣ ನೀವೇನಾದ್ರು ಆರಿಂದ ಏಳು ವಿಸಿಲ್ ಹಾಕಿಸ್ಕೊಂಡ್ರೆ ಮ್ಯಾಶ್ ಮಾಡೋ ಅವಶ್ಯಕತೆ ಇರೋಲ್ಲ ಏನಾದರೂ ಮೂರಿಂದ ನಾಲ್ಕು ವಿಸಿಲು ಹಾಕಿಸ್ಕೊಂಡ್ರೆ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಬೇಳೆನ ಮ್ಯಾಶ್ ಮಾಡಿಕೊಂಡ್ರೆ ಸಾರು ಸ್ವಲ್ಪ ದಪ್ಪ ಬರುತ್ತೆ ನಮಗೆ ತಿನ್ನೋಕ್ಕೂ ಸ್ವಲ್ಪ ಗಟ್ಟಿಯಾಗೂ ಅನಿಸುತ್ತೆ ಜಾಸ್ತಿ ತಿಳಿತಾ ಇರ್ತಿರಲಿಲ್ಲ ಈಗ ಇದೆ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಗೆ ಸಾಂಬಾರು ಪುಡಿ ಒಂದೆರಡು ಅಷ್ಟು ಹಾಕೊಳ್ಳೋಣ ಹಾಗೆ ಕಾಲು ಚಮಚಷ್ಟು ಅರಿಶಿನ ಸೇರಿಸ್ಕೊಂಡು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ನಾವು ಮೊದಲೇ ಬೇಯಿಸಿಟ್ಟಂಥ ಹೆಸರು ಬೇಳೆ ಐತಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಳಿಸ್ಕೊಳ್ಳೋಣ ಹಾಗೆ ನಿಮಗೆ ನೀರು ಎಷ್ಟು ಕ್ವಾಂಟಿಟಿಯಲ್ಲಿ ನೋಡಿಕೊಂಡು ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ಈ ಸಾಂಬಾರಂತೂ ತುಂಬಾ ಟೇಸ್ಟಾಗಿರುತ್ತೆ ಬಿಸಿ ಬಿಸಿ ರೈಸ್ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಸೂಪರಾಗಿರುತ್ತೆ ಸೊ ಯಾವಾಗಾದರೂ ಟೈಮ್ ಇಲ್ಲದೆ ಇದ್ದಾಗ ನಿಮಗೆ ಟೈಮ್ ಏನಾದ್ರು ಯಾವ್ದು ಮಾಡಬೇಕು ಟೈಮ್ ಆಯಿತು ಲಂಚ್ ಟೈಮ್ಗೆ ಅಂತಂದಾಗ ಈ ಥರ ಸಾರು ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಸೇಮ್ ತೊಗರಿಬೇಳೆ ಯಾವ ಥರ ಸಾರು ಮಾಡ್ತೀವೋ ಅದೇ ಥರ ಟೇಸ್ಟು ಸಹ ಇರುತ್ತೆ ಈಗ ನಮಗೆ ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಈಗ ಚೆನ್ನಾಗಿ ಕಳಿಸ್ಕೊಳ್ಳೋಣ ಚೆನ್ನಾಗಿ ಕಳಿಸ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೋಬೇಕು ಹಾಗೆ ಇದರ ಜೊತೆಗಿನ ಸ್ವಲ್ಪ ಹುಣಸೆ ರಸ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ರೆ ಸಾಂಬಾರು ಸಹ ರೆಡಿಯಾಗುತ್ತೆ ಇದಂತೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಹಾಗೆ ಇದಕ್ಕೆ ಇವತ್ತು ಸೈಡ್ ಡಿಶ್ ಆಗಿ ಪನ್ನೀರ್ ಟಿಕ್ಕಾ ಮಾಡ್ತಿದ್ದೀನಿ ಹೇಗೂ ರಾತ್ರಿ ಹಾಲೆಲ್ಲ ಹೊಡೆದೋಗಿತ್ತು ಅದನ್ನೇ ಯಾಕೆ ಬಿಸಾಡೋದು ಅಂತೇಳ್ಬಿಟ್ಟು ಪನ್ನೀರ್ ಮಾಡಿಕೊಂಡಿದ್ದೆ ಈಗ ಅದನ್ನೇ ಸ್ವಲ್ಪ ಪನ್ನೀರ್ ಮಸಾಲ ಮಾಡ್ಕೊಳ್ಳೋಕೆ ಸ್ವಲ್ಪ ಕಡಿಮೆ ಪನ್ನೀರ್ ಐತೆ ಅದಕ್ಕೆ ಇವತ್ತು ಪನ್ನೀರು ಟಿಕ್ಕಾದರೆ ಚೆನ್ನಾಗಿರುತ್ತೆ ಸೈ ಊಟಕ್ಕೂ ಸೈಡ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಿದ್ದೀನಿ ಇದಕ್ಕೆ ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿನ ಸ್ಕ್ವಯರ್ ಟೈಪಲ್ಲೇ ಕಟ್ ಮಾಡ್ಕೋಬೇಕು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ದೊಡ್ಡ ದೊಡ್ಡದೋ ಅಲ್ಲ ಚಿಕ್ಕದೋ ಅನ್ನೋ ಥರ ನಾವು ಪನ್ನೀರ್ ಯಾವ ಸೈಜಲ್ಲಿ ಕಟ್ ಮಾಡ್ಕೊತೀವೋ ಅದೇ ಸೈಜಲ್ಲೇ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಕಟ್ ಮಾಡಿ ಇಕ್ಕೋಬೇಕು ಈರುಳ್ಳಿ ನಿಮಗೆ ತೋರಿಸ್ತೀವಿ ನೋಡಿ ಸ್ಲೈಸಸ್ ಆಗಿ ಆ ಥರ ಮಾಡ್ಕೋಬೇಕು ಹಾಗೆ ಪನ್ನೀರು ಸಹ ಅಷ್ಟೇ ನೀವು ನಾವು ಯಾವ ಸೈಜಲ್ಲಿ ಇವಾಗ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವೋ ಅದೇ ಸೈಜಲ್ಲೇ ಪನ್ನೀರನ್ನು ಸಹ ಕಟ್ ಮಾಡಿ ಇಟ್ಕೊಳ್ಳೋಣ ಈ ಪನ್ನೀರ್ ಟಿಕ್ಕ ಅಂತೂ ನಿಜ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಹಾಗೆ ತಿನ್ನಬೇಕು ಸೂಪರಾಗಿರುತ್ತೆ ಸೇಮ್ ನಾವು ಹೊರಗಡೆ ತಿಂತೀವಿ ಯಾವ ಥರ ತಿಂತೀವಿ ಹೋಟೆಲ್ಸ್ಗೆ ಹೋದಾಗ ಅದೇ ಥರನೇ ಟೇಸ್ಟ್ ಇರುತ್ತೆ ಸೂಪರಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಇದು ನಾವು ಏನಾರ ಔಟ್ಸೈಡ್ ಏನೋ ಲಂಚಿಗೆ ಲಂಚ್ಗೆ ಹೋದರೆ ಪಕ್ಕ ಪನ್ನೀರ್ ಟಿಕ್ಕ ತಗೊತೀವಿ ಅಷ್ಟು ಚೆನ್ನಾಗಿರುತ್ತೆ ನಾವು ಅದನ್ನೇ ಮನೆಯಲ್ಲೇ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸಿಂದ ನಾವು ಮಾಡ್ಕೊಬೋದು ಈಗ ಪನ್ನೀರು ಸಹ ಸೇಮ್ ಸೈಜಲ್ಲೇ ಕಟ್ ಮಾಡಿ ಇಟ್ಕೊತೀನಿ ಈಗ ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ಒಂದು ಬೌಲಲ್ಲಿ ಕಮ್ಮ ಮೊಸರು ತೊಗೋಬೇಕು ನಾವು ಎಷ್ಟು ಕ್ವಾಂಟಿಯಲ್ಲಿ ಪನ್ನೀರ್ ಅಂತ ನೋಡಿಕೊಂಡು ನಾನು ಇವತ್ತು ನಾಲ್ಕು ಅಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಈ ಮೊಸರನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಹಾಗೆ ಆ ಮೊಸರು ಜೊತೆಗೆ ಕೆಲವೊಂದು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೋಬೇಕು ಈ ಥರ ನೀವೇನಾದ್ರು ನಿಮ್ಮ ಮನೆಗೆ ಏನಾದ್ರು ಹಾಲು ಹೊಡೆದಾಗ ಆ ಪನ್ನೀರನ್ನ ಬಿಸಾಕ್ದಿರ ಅದನ್ನು ಈ ಥರ ಪನ್ನೀರ್ ಮಾಡಿಕೊಂಡು ಈ ಥರ ನೀವು ಯಾವಾಗಿಂದ ಅವಾಗ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟ್ ಆಗಿರುತ್ತೆ ಇಲ್ಲಿ ನಾನು ನಾಲ್ಕು ಅಷ್ಟು ಮೊಸರನ್ನ ತಗೊಂಡಿದ್ದೀನಿ ಅದಕ್ಕೆ ಸಾಲ್ಟ್ ಹಾಕ್ತಿದ್ದೀನಿ ಹಾಗೆ ಇದರ ಜೊತೆಗೇ ಗರಂ ಮಸಾಲ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು ಸಹ ಹಾಕ್ತಿದ್ದೀನಿ ಇಲ್ಲಿ ನೀವು ಆ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಸೇರಿಸ್ಕೊಂತೀನಿ ಹಾಗೆ ಇದರ ಜೊತೆಗೇ ಅರಿಶಿನ ನಾನು ಒಂದು ಕಾಲು ಚಮಚ್ ಕಾಲು ಚಮಚ ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಆ ಸ್ಪೈಸಸ್ ಎಲ್ಲ ಹಾಕಿರ್ತೀವಲ್ಲ ಅದು ಮೊಸರು ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಡೋಣ ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಣ ಈ ಪನ್ನೀರ್ ಟಿಕ್ಕ ಅಂತೂ ನಿಜ ಬೇಕಿದ್ದರೆ ನಿಮ್ಮ ಹತ್ತೆ ಗ್ರಿಲ್ ಪ್ಯಾನ್ ಇದ್ದರೆ ಗ್ರಿಲ್ ಪ್ಯಾನಲ್ಲೇ ಮಾಡಿಲ್ಲ ಅಂತಂದರೆ ಪ್ಯಾನಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾವೇನೋ ಈ ಥರ ಸಿಂಪಲ್ ಸಾರು ಮಾಡಿದಾಗ ಈ ಥರ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಆರಾಮಾಗಿ ಬಿಸಿ ಬಿಸಿಯೇ ತಿನ್ಬೋದು ಸೂಪರಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಕಂಪಲ್ಸರಿ ಹಾಕಲೇಬೇಕು ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಫ್ಲೇವರು ಅದಕ್ಕೆ ಬೇಕಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಅದನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಪನ್ನೀರು ಹಾಗೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಈ ಮೂರನ್ನು ಹಾಕ್ಬಿಟ್ಟು ಆ ಮಸಾಲೆ ಎಲ್ಲ ಆ ಪನ್ನೀರಿಗೆ ಚೆನ್ನಾಗಿ ಹೊಂದ್ಕೋಬೇಕು ನಾವು ಆಗದಂಥ ಕ್ಯಾಪ್ಸಿಕಮ್ ಈರುಳ್ಳಿಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಕೈಯಲ್ಲಾದರೂ ಮಿಕ್ಸ್ ಮಾಡಿ ಇಲ್ಲ ಅಂದರೆ ಸ್ಪೂನ್ ಸಹಾಯದನ್ನಾದರೂ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಸೈಡ್ ಇಟ್ಕೊಬೋಣ ಇಲ್ಲಾಂದರೆ ಒಂದು ಹತ್ತರಿಂದ ನಿಮಗೆ ಟೈಮ್ ಇತ್ತು ಅಂದರೆ ಹತ್ತರಿಂದ ಹದಿನೈದು ನಿಮಿಷ ಇಟ್ಕೊಳ್ಳಿ ಇಲ್ಲಾಂತಂದರೆ ಒಂದು ಐದು ನಿಮಿಷ ಆದರೆ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ ಈಗ ನಾನು ಈ ಥರ ಟೂತ್ ಪಿಕ್ಸ್ ತಗೊಂಡು ನಾವು ಗೋಬಿ ತಿಂತೀವಲ್ಲ ಅದೇ ಟೇ ಪಿಕ್ಸ್ನ ತಗೊಂಡಿದ್ದೀನಿ ಇಲ್ಲಿ ನಿಮಗೆ ಏನಾದರೂ ನಿಮ್ಮ ಹತ್ರ ಲಾಂಗ್ ಸ್ಟಿಕ್ಸ್ ಇತ್ತು ಅಂದರೆ ಅದನ್ನೇ ಯೂಸ್ ಮಾಡಿ ನನ್ನ ಹತ್ರ ಲಾಂಗ್ ಇಲ್ಲ ಚಿಕ್ಕ ಇತ್ತು ಆ ಥರದ್ದು ಗೋಬಿ ತಿನ್ನುವಂಥ ಸ್ಟಿಕ್ಸ್ನ ಯೂಸ್ ಮಾಡ್ತಿದ್ದೀನಿ ಇದಕ್ಕೆ ಈಗ ಮೊದಲಿಗೆ ಒನ್ ಬೈ ಒನ್ ಒಂದು ಕ್ಯಾಪ್ಸಿಕಮ್ಮು ಹಾಗೆ ಈರುಳ್ಳಿ ಮತ್ತು ಪನ್ನೀರು ಮತ್ತು ಈರುಳ್ಳಿ ಕ್ಯಾಪ್ಸಿಕಮ್ ಈ ಥರ ಒನ್ ಬೈ ಒನ್ ಕೊನೆಗೆ ಪನ್ನೀರು ಈ ಥರ ನಿಮಗೆ ಯಾವ ಥರ ಆರ್ಡರ್ ವೈಸ್ಬೇಕು ಅಂದರೆ ಆ ಥರ ನಾವು ಈ ಥರ ಸ್ಟಿಕ್ ಮಾಡಿ ಇಟ್ಕೋಬೇಕು ಈ ಇಟ್ಕೊಂಡಿದ್ದೀನಲ್ಲ ಎಲ್ಲ ಸ್ಟಿಕ್ಕು ಅದೇ ಥರನೇ ಇಟ್ಕೋಬೇಕು ಇಲ್ಲ ಅಂತಂದರೆ ನೀವು ಈ ಥರ ಗ್ರಿಲ್ ಸ್ಟಿಕ್ಸೇ ಬರ್ತವೆ ನಿಮ್ಮ ಮನೆಗೇನಾದರೂ ಗ್ರಿಲ್ ಸ್ಟಿಕ್ಸ್ ಇತ್ತು ಅಂತಂದರೆ ಅದನ್ನೇ ಈ ಥರ ಎಲ್ಲ ಕ್ಯಾಪ್ಸಿಕಮ್ಮು ಪನ್ನೀರ್ ಇದನ್ನೆಲ್ಲ ಈ ಥರ ಪೋಣಿಸ್ಕೊಳ್ಳಿ ತುಂಬ ಚೆನ್ನಾಗಿರ್ತವೆ ಈ ಥರ ಚಿಕ್ಕ ಚಿಕ್ಕದಾಗಿ ನಮಗೆ ತಿನ್ನೋಕ್ಕೂ ಇಂಟ್ರೆಸ್ಟ್ ಇರುತ್ತೆ ಎಲ್ಲನೂ ಒಂದೇ ಸಲ ಬಾಯ್ಗೆಳ್ಕೊಬೋದು ಸೊ ಲಾಂಗ್ ಸ್ಟಿಕ್ಕಿಂದ ಈ ಥರ ಚಿಕ್ಕ ಚಿಕ್ಕದೇ ಬೆಸ್ಟ್ ನೀಟಾಗಿ ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ತಗೊಂಡಿದ್ದೆ ಏಕೆಂದರೆ ನಿಮ್ಗೆ ಇನ್ನೂ ರೆಡ್ ಕಲರ್ ಬೇಕು ಅಂತಂದರೆ ನೀವು ಇಲ್ಲ ಇಲ್ಲಿ ಕಾಶ್ಮೀರ್ ಚಿಲ್ಲಿ ಪೌಡರ್ ಯೂಸ್ ಮಾಡೋ ರೆಡ್ ಕಲರ್ ಬರುತ್ತೆ ನಿಮಗೆ ಕಲರ್ ಇಂಪಾರ್ಟೆಂಟ್ ಅಂದರೆ ಕಲರ್ ನಾನು ಇಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ತಿಲ್ಲ ಯಾಕಂದರೆ ನಾವು ತಿನ್ನುವಂಥ ಫುಡ್ ಹೆಲ್ದಿ ಫುಡ್ ತಿನ್ನಬೇಕು ನಮಗೆ ಆರ್ಟಿಫಿಷಿಯಲ್ ಕಲರ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾನು ಕಲರ್ನ ಯೂಸ್ ಇಲ್ಲಿ ಐದು ಸ್ಟಿಕ್ ಆಗೋ ಅಷ್ಟು ಆಗಿದೆ ಪನ್ನೀರು ಈಗ ಅದನ್ನು ಸಹ ಸಹ ಈಗ ಒಂದು ಹೆಂಚಿಟ್ಕೊಂಡು ಅದಕ್ಕೆ ಮೊದಲಿಗೆ ಫಸ್ಟ್ ರೇಸ್ ಮಾಡ್ಕೊಳ್ಳೋಣ ಆಮೇಲೆ ನಾವು ಈ ಥರ ಸ್ಟಿಕ್ಕಿಗೆಲ್ಲ ಮಾಡಿಕ್ಕಿದ್ದೀವಲ್ಲ ಇದೀವಲ್ಲ ಪನ್ನೀರನ್ನ ಅದನ್ನು ಇಟ್ಕೊಂಡ್ಬಿಟ್ಟು ಸ್ವಲ್ಪ ಆಯಿಲ್ ಮೇಲೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ನೀವು ನೋಡ್ತಿರ್ಬೇಕು ಪನ್ನೀರು ಸ್ವಲ್ಪ ಜಾಸ್ತಿ ಬಿಸಿ ಆದರೆ ಸ್ವಲ್ಪ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ನೀವು ಲೋ ಫ್ಲೇಮಲ್ಲೇ ಕುಕ್ ಇದನ್ನು ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿಕೊಂಡು ಆಯಿಲ್ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊತ ಬರಬೇಕು ಲೋ ಫ್ಲೇಮಲ್ಲೇ ಇರಬೇಕು ಒಂದೇ ಸಲ ಐ ಫ್ಲೇಮ್ ಇಟ್ಬಿಟ್ರಿ ಎಲ್ಲ ಒಂಥರ ಅಂಟ್ಕೊಂಡಂಗೆ ಆಗ್ಬಿಡುತ್ತೆ ಪನ್ನೀರೆಲ್ಲ ಹೆಂಚಿಗೆ ಅಂಟ್ಕೊಂಡ್ಬಿಡುತ್ತೆ ಈಗ ನಿಧಾನಕ್ಕೆ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ಳೋಣ ಇದೇ ರೀತಿ ನಾಲ್ಕು ಸೈಡಲ್ಲೂ ನಾವು ಇದೇ ಥರ ಫ್ರೈ ಮಾಡ್ಕೋಬೇಕು ಅದು ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ನಮಗೆ ಫ್ರೈ ಆದ ತಕ್ಷಣ ಗೊತ್ತಾಗ್ಬಿಡುತ್ತೆ ಡಾರ್ಕ್ ಕಲರ್ ಬಂದಿರುತ್ತೆ ಈಗ ಆಯಿಲಲ್ಲಿ ಇನ್ನೊಂದು ಕಡೆ ಬಂದಿದೆಯಲ್ಲ ಅದೇ ಆಯಿಲ್ನ ಈ ಕಡೆ ಈ ಕಡೆ ಟರ್ನ್ ಮಾಡ್ಕೊತಿದ್ದೀನಿ ನೀವು ಬೇಕು ಅಂದರೆ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕೋಬೋದು ಈ ಥರ ಎರಡು ಕಡೆ ಚೆನ್ನಾಗಿ ಗ್ರಿಲ್ ಮಾಡಿಕೊಂಡ್ರೆ ಪನ್ನೀರ್ ಟಿಕ್ಕಾ ಸಹ ರೆಡಿ ಆಗುತ್ತೆ ಹಾಗೆ ಊಟಕ್ಕೆ ನಾನು ಬಿಸಿ ಬಿಸಿ ರೈಸ್ ಜೊತೆಗೆ ಸರ್ವ್ ಮಾಡ್ಕೊಂಡು ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಮ್ಮ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ ಶೇರ್ ಮಾಡಿ ನಿಮಗೆ ಅದರ ರೆಸಿಪೀಸ್ ಬೇಕು ಅಂದಂಗೆ ಕಮೆಂಟ್ ಮಾಡಿ ನಾನು ಮಾಡಿ ತೋರಿಸ್ತೀನಿ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್